ನಮಸ್ಕಾರ. ಇತ್ತೀಚೆಗೆ ಲಾಂಚ್ ಆಗಿರೋ ಫಿಟ್ ಇಂಡಿಯಾ ಮೂವ್ಮೆಂಟ್, ಇದರಲ್ಲಿ ನಾವು ಭಾಗಿಯಾಗಬೇಕಂದ್ರೆ ಏನ್ ಮಾಡಬಹುದು? ಇಷ್ಟೊಂದು ಬಾರಿ ನಾವು ನೋಡ್ತೀವಿ ಪಾರ್ಕ್ ಅಲ್ಲಿ ವಾಕಿಂಗ್ ಹೋಗ್ತಾ ಇರ್ತಾರೆ, ಒಂದಿಡೀ ಗ್ಯಾಂಗ್ ಆಫ್ ಫ್ರೆಂಡ್ಸ್ ಸ್ನೇಹಿತರು ಸೇರ್ಕೊಂಡು ಆರಾಮ ಕಷ್ಟ ಸುಖ ಮಾತಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಅಂಡ್ ಅವರು ಎಕ್ಸರ್ಸೈಸ್ ಅಥವಾ ವ್ಯಾಯಾಮ ಅಂತ ಅನ್ಕೊಂಡ್ರೆ ಇದರಲ್ಲಿ ಒಂದು ಸಣ್ಣ ಬದಲಾವಣೆ ಮಾಡಬೇಕು. ವಾಕಿಂಗ್ ಮಾಡುವಾಗ ಮೂರು ಮೇನ್ ಫ್ಯಾಕ್ಟರ್ಸ್ ತುಂಬಾ ಇಂಪಾರ್ಟೆಂಟ್. ಇಂಟೆನ್ಸಿಟಿ, ನೀವು ಎಷ್ಟು ವೇಗವಾಗಿ ನಡೀತೀರಾ, ಎಷ್ಟು ನಿಮ್ಮ ವಾಕಿಂಗ್ ಅಲ್ಲಿ ತೀವ್ರತೆ ಇದೆ, ಅದು ಬಹಳ ಮುಖ್ಯ. ಅಂಡ್ ಹೇಗೆ ಇಂಪ್ರೂವ್ ಆಗ್ಬೋದು, ಬಹುಶಃ ಇವತ್ತು ಪಾರ್ಕ್ ಅಲ್ಲಿ ಒಂದು ರೌಂಡ್ ನಡೆಯಕ್ಕೆ ನೀವು 10 ನಿಮಿಷ ತಗೊಂಡ್ರೆ, ಒಂದು ಎರಡು ವಾರದಲ್ಲಿ ಅದೇ ರೌಂಡ್ ನ ನೀವು 8-9 ನಿಮಿಷದೊಳಗೆ ಮುಗಿಸಿದಾಗ ನಿಮ್ಮ ಇಂಟೆನ್ಸಿಟಿ ಕರೆಕ್ಟ್. ನೆಕ್ಸ್ಟ್ ಡ್ಯೂರಿಯೇಷನ್, ಇಡೀ ಪ್ರಪಂಚದಲ್ಲಿ ಸಾವಿರಾರು ಸ್ಟಡೀಸ್ ಮಾಡಿದ್ದಾರೆ. ಈ ಸ್ಟಡೀಸ್ ಮೂಲಕ ಪ್ರತಿ ಮನುಷ್ಯ ಕೇವಲ 150 ನಿಮಿಷಗಳು ಒಂದು ವಾರದಲ್ಲಿ ನಡೆದರೆ ವಿ ಆರ್ ವೆರಿ ಹೆಲ್ತಿ ಅಂತ. ಈ 150 ನಿಮಿಷನ ನಾವೇನ್ ಮಾಡಬಹುದು, ಒಂದು ದಿವಸದಲ್ಲಿ 30 ನಿಮಿಷ ಅಂತ ಅಟ್ ಲೀಸ್ಟ್ 5 ಟೈಮ್ಸ್ ಒಂದು ವಾರದಲ್ಲಿ ನಡೆದಾಗ 150 ನಿಮಿಷ ನಾವು ನಡಿಬಹುದು. ಅಂಡ್ ಎಷ್ಟೋ ಜನಕ್ಕೆ ಒಂದೇ ಸರಿ 30 ನಿಮಿಷ ನಡಿಯಕ್ ಆಗಿಲ್ಲ ಅಂದ್ರೂ ತೊಂದ್ರೆನೇ ಇಲ್ಲ. ಬೆಳಿಗ್ಗೆ ತಿಂಡಿ ಆದ್ಮೇಲೆ, ಮಧ್ಯಾಹ್ನ ಊಟ ಆದ್ಮೇಲೆ, ರಾತ್ರಿ ನಿಮ್ಮ ಡಿನ್ನರ್ ಆದ ನಂತರ ಅಟ್ಲೀಸ್ಟ್ 10-10 ನಿಮಿಷ ನಡೆದಾಗ ಅದನ್ನು ನಿಮಗೆ ಬೆನಿಫಿಟ್ ಕೊಡುತ್ತೆ. ಜೀರೋಗಿಂತ ಎನಿಥಿಂಗ್ ಇಸ್ ಬೆಟರ್. ನೆಕ್ಸ್ಟ್ ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಬಂದು ಎಲ್ಲೋ ನಮಗ್ ಅನ್ನಿಸ್ದಾಗ, ಯಾರೋ ಒಬ್ಬರನ್ನ ನೋಡಿದಾಗ ಅಥವಾ ಏನೋ ಕೇಳಿದಾಗ ಅಯ್ಯೋ ನಾನು ವ್ಯಾಯಾಮ ಮಾಡಬೇಕು ಅಂತ ವಾರದಲ್ಲಿ ಒಂದು ಬಾರಿ ಹೋಗೋದು ಅಥವಾ ಎರಡ್ ಸರಿ ಹೋದೆ, ನನಗೆ ಟೈಮ್ ಇಲ್ಲ, ಇದನ್ನ ನಾವು ಮಾಡದಂಗೆ ಅಟ್ಲೀಸ್ಟ್ ನೀವು 15 ನಿಮಿಷ ಮಾಡ್ತೀರಾ, ಆದಷ್ಟು ಒಂದು ವಾರದಲ್ಲಿ 5-6 ಟೈಮ್ಸ್ ನೀವು ಮಾಡಿದಾಗ ಫ್ರೀಕ್ವೆನ್ಸಿನೂ ಮೇಂಟೈನ್ ಆಗುತ್ತೆ. ಯಾವ ಮನುಷ್ಯ ಇಂಟೆನ್ಸಿಟಿ, ಡ್ಯೂರಿಯೇಷನ್, ಫ್ರೀಕ್ವೆನ್ಸಿ ಈ ಮೂರು ಅಂಶಗಳನ್ನು ಅವರು ಮಾಡೋ ಅಂತ ಒಂದು ದಿನನಿತ್ಯ ಜೀವನದಲ್ಲಿ ತಗೊಂಡ್ಬರ್ತಾರೆ, ಅವರಿಗೆ ಎಷ್ಟು ಸುಲಭವಾಗಿ ನೀವು ಇಮ್ಯಾಜಿನ್ ಮಾಡಕ್ಕಾಗದಿರುವಂತ ರೋಗಗಳು ದೂರ ಇಡಬಹುದು. ಡಯಾಬಿಟಿಸ್ ಇರ್ಬೋದು, ಹಾರ್ಟ್ ಫಿಟ್ನೆಸ್, ಕಾರ್ಡಿಯೋವಾಸ್ಕ್ಯುಲರ್ ಫಿಟ್ನೆಸ್, ಎಷ್ಟು ಕ್ಯಾನ್ಸರ್ ರೋಗಗಳು, ಎಲ್ಲದಕ್ಕೂ ಫಿಸಿಕಲ್ ಆಕ್ಟಿವಿಟಿ ಇಂಪಾರ್ಟೆಂಟ್. ಅರ್ಧ ಅವರು ಬೆಳಗ್ಗೆ ನಾನು ನಡೆದಿದ್ದೀನಿ ಅನ್ಬಿಟ್ಟು ಇಡೀ ದಿವಸ ಇನ್ನ ಮಿಕ್ಕಿದ್ದು 23.5 ಅವರ್ಸ್ ನಾವು ರಿಲ್ಯಾಕ್ಸ್ ಮಾಡಿದ್ರೆ ನಮ್ಮ ದೇಹ ಫಿಟ್ ಇರಲ್ಲ. ಸೊ ಏನ್ ಮಾಡಬೇಕು, ಸಣ್ಣ ಪುಟ್ಟ ಕೆಲಸದಲ್ಲಿ ಇಡೀ ದಿವಸದಲ್ಲಿ ನೀವೇನೇ ಮಾಡಿದ್ರು ಒಂದಷ್ಟು ಚುರುಕು, ಒಂದಷ್ಟು ವೇಗ. ಸಣ್ಣ ಮಕ್ಕಳು ನೋಡಿ ಇಲ್ಲಿಂದ ಅಲ್ಲಿ ನಡೆಯಲ್ಲ, ಓಡ್ತಾರೆ. ನಮ್ಮ ಕೈಯಲ್ಲಿ ಓಡಕ್ ಆಗಿಲ್ಲ ಅಂದ್ರೆ ಡೆಫಿನೆಟ್ ಆಗಿ ಇನ್ನೊಂದಷ್ಟು ಹೆಜ್ಜೆ ಬೇಗ ನಡಿಬೋದಲ್ಲ.